ಭೂ ಕಬಳಿಕೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಆಸ್ತಿಗಳನ್ನು ಯಾರೇ ಆಗಲಿ ಅವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಬ್ಜಾ ಮಾಡಿರುವಂಥದ್ದು ಅಥವಾ ನೇರವಾಗಿ ಒತ್ತುವರಿ ಮಾಡಿರುವಂಥದ್ದು ಇಂಥ ಪ್ರಕರಣಗಳನ್ನು ಈಗಾಗಲೇ ನಾವು ಹುಡುಕಿ ಅವುಗಳನ್ನು ವಾಪಸ್ ಪಡೆಯುವಂಥ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದೇವೆ. ಹಾಗೂ ಯಾರು ಈ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂಥವರ ಮೇಲೆ ಬರೀ ಇಲಾಖಾ ವಿಚಾರಣೆ ಅಷ್ಟೇ ಅಲ್ಲ, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಹೂಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಹಿಂದೆ ಇಲ್ಲಿ ಎ ಸಿ ಆಗಿದ್ದಂಥವರು ಇದೇ ಥರ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ 2 ಕ್ರಿಮಿನಲ್ FIR ನಾವು ಈಗಾಗಲೇ ಹಾಕಿದ್ದೇವೆ. ಮತ್ತು ಇವತ್ತು ಕೂಡ ಒಬ್ಬರು ಹಿಂದೆ ಯಲಹಂಕದಲ್ಲಿ ತಹಶೀಲ್ದಾರರಾಗಿದ್ದಂಥ ರಘುಮೂರ್ತಿ ಅನ್ನೋರು ಶೆಟ್ಟಿಗೆರೆ ಗ್ರಾಮದಲ್ಲಿ ಅಲ್ಲಿ ಖಾಸಗಿಯವರಿಗೆ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ದಾಖಲೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ ಅಂತ 2020 ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ರಿಪೋರ್ಟ್ ಹಾಕಿದ್ರೂ ಸಹ ಹೋದ ಸರ್ಕಾರದಲ್ಲಿ ಅಂತಹ ಭ್ರಷ್ಟ ಅಧಿಕಾರಿಗೆ ರಕ್ಷಣೆ ಕೊಟ್ಟು ಇಲ್ಲಿವರೆಗೂ ಅವ್ರ ಮೇಲೆ ಆಕ್ಷನ್ ತಗೊಂಡಿರಲಿಲ್ಲ. ಇವತ್ತಿನ ದಿನ September 21 ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಇವತ್ತು ಹಾಕಿದ್ದೇವೆ ಇವತ್ತಿನ ದಿನ. ಸೊ ಆ ತರಹ ಕೆಲವರು ಭಾಳ ಈ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಧಿಕಾರಿಗಳ ಸಹಕಾರದಿಂದ ಸರ್ಕಾರಿ ಜಮೀನುಗಳನ್ನು ಸಾರ್ವಜನಿಕ ಆಸ್ತಿಗಳನ್ನು ಕಬಳಿಸಿರುವಂಥದ್ದು ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅಂಥವುಗಳನ್ನು ತನಿಖೆ ಮಾಡಿ ವಾಪಸ್ ಪಡೆಯೋದು ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಅಷ್ಟೇ ಅಲ್ಲ ಕ್ರಿಮಿನಲ್ ಮೊಕದ್ದಮೆ ಹೂಡುವಂಥದ್ದು ಮಾಡ್ತಾ ಇದ್ದೇವೆ. ನನ್ನ ಕಡೆಗೆ ಒಂದು 10-15 ಜಾಗಗಳ ಮಾಹಿತಿ ನನ್ನ ಕಡೆಗೆ ಬೇರೆ ಬೇರೆ ಮೂಲಗಳಿಂದ ಬಂದಿದೆ, ಅವುಗಳನ್ನು ಈಗಾಗಲೇ ತನಿಖೆ ಮಾಡ್ತಾ ಇದ್ದೇವೆ. ಅದಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ DC ಕಾನ್ಫರೆನ್ಸಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ರಾಜ್ಯದಲ್ಲಿರುವಂಥ ಎಲ್ಲ ಸರ್ಕಾರಿ ಆಸ್ತಿಗಳನ್ನು ಒಂದು ಕಡೆ ದಾಖಲೆಗೆ ತಗೊಂಡು ಬರಬೇಕು, ಪ್ರತಿಯೊಂದು ವಿಲೇಜ್ ಅಕೌಂಟೆಂಟ್ ಸರ್ಕಲ್ ವೈಸ್ ಆ ದಾಖಲೆ ನಮ್ಮ ಹತ್ರ ಕೈಗೆ ಸಿಗುವಂತೆ ಇರಬೇಕು. ಹಾಗೂ 3 ವಿಲೇಜ್ ಅಕೌಂಟೆಂಟು ಆ ಸರ್ಕಾರಿ ಜಾಗಗಳಿಗೆ ಭೇಟಿ ಕೊಟ್ಟು ಒತ್ತುವರಿ ಆಗದಂತೆ ಅದನ್ನು ರಕ್ಷಣೆ ಮಾಡುವಂಥ ಕೆಲಸ ಒಂದು ಬೀಟ್ ಸಿಸ್ಟಮ್ಮು ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕೂಡ ತೀರ್ಮಾನ ಆಗಿದೆ. ಅದಕ್ಕೇನು ನಾವು ಇವತ್ತು ಇಲಾಖೆಯಲ್ಲಿ ಎಲ್ಲ ಕಡೆ ಸೂಚನೆ ಕೊಟ್ಟು ಬೆಂಗಳೂರು ಸುತ್ತಮುತ್ತನೇ ಆಗಲಿ ರಾಜ್ಯದಲ್ಲಿ ಎಲ್ಲೇ ಆಗಲಿ ಸರ್ಕಾರಿ ಆಸ್ತಿಗಳನ್ನು ರಕ್ಷಣೆ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಂತೇಳಿ ಏನು ನಡೆದಿಲ್ಲ ಅಂತಲ್ಲ ಅಥವಾ ನಡೆದಿರುವಂಥದ್ದು ಎಲ್ಲ ನಮ್ಮ ಗಮನಕ್ಕಿದೆ ಅಂತಲೂ ನಾವು ಹೇಳೋಕ್ಕಾಗೋದಿಲ್ಲ. ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅಂತ ಅದನ್ನು ನಾವು ಖಂಡಿತ ಯಾವುದೇ ಮುಚ್ಚುಮರೆಯಿಲ್ಲದೆ ಕ್ರಮ ತಗೊಳ್ತಾ ಇದ್ದೇವೆ. ಆದರೆ ಎಷ್ಟೋ ಪ್ರಕರಣಗಳಲ್ಲಿ ನಿಜ ನಮ್ಮ ಗಮನಕ್ಕೆ ಬಾರದ ಹಾಗೆ ಕೆಲವರು ಅಧಿಕಾರಿಗಳು ಕೂಡ ಶಾಮೀಲಾಗಿ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿರುವಂಥ ಪ್ರಕರಣಗಳು ಇದ್ದಾವೆ. ಆದರೆ ಗಮನಕ್ಕೆ ಬಂದಂಥ ಪ್ರಕರಣಗಳನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತಾ